ಹಾಯ್ ವೆಲ್ಕಮ್ ಟು ಯುಯೋ ಕನ್ನಡ ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ ನ್ಯಾಷನಲ್ ಓಯರ್ ಸರ್ವಿಸ್ ಇದು ಬಹಳ ಹಿಂದಿನ ಮಾತೇನಲ್ಲ ಆಧಾರ್ ಒಂದು ಐಚ್ಛಿಕ ಯೋಜನೆಯಾಗಿ ಕೊನೆಗೊಳ್ಳುತ್ತದೆ ಮತ್ತು ಮುಖ್ಯವಾಗಿ ಸರ್ಕಾರದ ಸಬ್ಸಿಡಿಗಳು ಅಗತ್ಯವಾಗಿರುವ ಬಡವರಿಗಷ್ಟೇ ಅದು ಉಪಯೋಗಕ್ಕೆ ಬರುತ್ತದೆ ಎಂದು ಬಹಳಷ್ಟು ಜನರು ಗಟ್ಟಿಯಾಗಿ ನಂಬಿಕೊಂಡಿದ್ದರು ಆದರೆ ಆಧಾರ್ ಇಂದು ಈ ನಂಬಿಕೆಯನ್ನು ಸುಳ್ಳು ಮಾಡಿದೆ ಅತ್ಯಂತ ತ್ವರಿತವಾಗಿ ಬದುಕಿನ ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿರುವ ಅದು ಶೀಘ್ರವೇ ಅಮೆರಿಕದ ಪ್ರಜೆಗಳ ಸಾಮಾಜಿಕ ಭದ್ರತಾ ಸಂಖ್ಯೆಯಂತೆ ಭಾರತೀಯರಿಗೂ ಏಕೈಕ ಗುರುತಿನ ದಾಖಲೆಯಾಗಬಹುದು ಮತದಾರರ ಗುರುತಿನ ಚೀಟಿಯನ್ನು ಕೈಬಿಡಬೇಕು ಮತ್ತು ಚುನಾವಣೆಯಲ್ಲಿ ಮತದಾನ ಏಕೈಕ ಗುರುತಿನ ದಾಖಲೆಯನ್ನಾಗಿ ಆಧಾರನ್ನೇ ಪರಿಗಣಿಸಬೇಕು ಎಂದು ಮಾಜಿ ಚುನಾವಣಾ ಆಯುಕ್ತ ಟಿಎಸ್ ಎಸ್ ಕೃಷ್ಣಮೂರ್ತಿ ಅವರು ಒಲವು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಸರ್ಕಾರಿ ಸೇವೆಗಳನ್ನು ಪಡೆದುಕೊಳ್ಳಲು ಆಧಾರ್ ಕಡ್ಡಾಯವಾಗಿದ್ದರೆ ಈಗ ಖಾಸಗಿ ಕ್ಷೇತ್ರವು ಆಧಾರ್ ಅನ್ನು ನೆಚ್ಚಿಕೊಳ್ಳಲು ಆರಂಭಿಸಿದೆ ಆಧಾರ್ ಖಾಯವಾಗಿ ಉಳಿಯಲಿದೆ ಮತ್ತು ನಮ್ಮ ಅತ್ಯಂತ ಮುಖ್ಯ ಗುರುತಿನ ದಾಖಲೆ ಆಗಲಿದೆ ಎನ್ನುವುದಕ್ಕೆ ಇದು ಖಚಿತ ಸಂಕೇತವಾಗಿದೆ ಉದ್ಯೋಗದಾತರು ತಮ್ಮ ಸಂಭಾವ್ಯ ಉದ್ಯೋಗಿಗಳ ವಿವರಗಳನ್ನು ದೃಢೀಕರಿಸಿಕೊಳ್ಳಲು ಆಧಾರ್ ಕೇಳಲು ಆರಂಭಿಸಿದ್ದಾರೆ ಇದರಿಂದಾಗಿ ಕನಿಷ್ಠ ಒಂದು ವಾರ ತಗಲುವ ಈ ದೃಢೀಕರಣ ಪ್ರಕ್ರಿಯೆ ಕೇವಲ ಹದಿನೈದು ನಿಮಿಷಗಳಲ್ಲಿ ಮುಗಿಯುತ್ತಿದೆ ಮತ್ತು ನೇಮಕ ವೆಚ್ಚಗಳು ಗಣನೀಯವಾಗಿ ತಗ್ಗುತ್ತಿವೆ ಖಾಸಗಿ ಕ್ಷೇತ್ರವು ಆಧಾರ್ ಬಳಸಿಕೊಳ್ಳುತ್ತಿರುವುದರಿಂದ ಆಧಾರ್ ತನ್ನ ಹೆಸರಿಗೆ ತಕ್ಕ ಹಾಗೆ ಶೀಘ್ರವೇ ಪ್ರತಿಯೊಬ್ಬರ ವ್ಯವಹಾರ ಮತ್ತು ಕಚೇರಿ ವಹಿವಾಟುಗಳಿಗೆ ಆಧಾರವಾಗಲಿದೆ ಅಲ್ಲದೆ ಇತರ ಕಡ್ಡಾಯ ಆಧಾರ್ ಬಳಕೆಯ ಜೊತೆಗೆ ಷೇರು ಮತ್ತು ಮ್ಯೂಚುವಲ್ ಫಂಡ್ ಖರೀದಿಗಳಿಗೂ ಕೂಡ ಸರ್ಕಾರವು ಶೀಘ್ರವೇ ಅದನ್ನು ಕಡ್ಡಾಯಗೊಳಿಸಬಹುದು ನಿಮ್ಮ ಆಧಾರ್ ಸಂಖ್ಯೆಯ ಉಲ್ಲೇಖವನ್ನು ಕಡ್ಡಾಯಗೊಳಿಸಲಾಗಿರುವ ಹತ್ತು ಪ್ರಮುಖ ವ್ಯವಹಾರಗಳು ಇಲ್ಲಿವೆ ಬ್ಯಾಂಕ್ ಖಾತೆ ಹೊಸದಾಗಿ ಬ್ಯಾಂಕ್ ಖಾತೆಯನ್ನು ತೆರೆಯಲು ಆಧಾರ್ ಕಡ್ಡಾಯವಾಗಲಿದೆ ಅಲ್ಲದೆ ಎಲ್ಲಾ ಹಾಲಿ ಗ್ರಾಹಕರು ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ಒಳಗೆ ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಲೇಬೇಕಾಗಿದೆ ಇಲ್ಲದಿದ್ದರೆ ಖಾತೆಯೇ ನಿಷ್ಕ್ರಿಯಗೊಳ್ಳಲಿದೆ ಐವತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕೂ ಹೆಚ್ಚಿನ ಯಾವುದೇ ಹಣಕಾಸು ವಹಿವಾಟಿಗೂ ಆಧಾರ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಇನ್ನು ಎರಡನೇದಾಗಿ ಆದಾಯ ತೆರಿಗೆ ರಿಟರ್ನ್ ಆದಾಯ ರಿಟರ್ನ್ ಸಲ್ಲಿಕೆಗೆ ಆಧಾರ್ ಉಲ್ಲೇಖವನ್ನು ಕಡ್ಡಾಯಗೊಳಿಸಲಾಗಿದೆ ಮೂರನೇದಾಗಿ ಪ್ಯಾನ್ ಕಾರ್ಡ್ ನೀವು ಹೊಸದಾಗಿ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಡ್ಡಾಯವಾಗಿದೆ ಹಾಲಿ ಪಾನ್ ಕಾರ್ಡ್ ಹೊಂದಿರುವವರು ಅದರೊಂದಿಗೆ ತಮ್ಮ ಆಧಾರನ್ನು ಜೋಡಣೆ ಮಾಡಬೇಕಾಗಿದೆ ನಾಲ್ಕನೇದಾಗಿ ನೌಕರರ ಭವಿಷ್ಯ ನಿಧಿ ಖಾತೆ ಇದಕ್ಕಾಗಿ ಸಂಸ್ಥೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಭವಿಷ್ಯ ನಿಧಿ ಖಾತೆಯೊಂದಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಬೇಕು ಐದನೇದಾಗಿ ಮೊಬೈಲ್ ಫೋನ್ ಸಂಖ್ಯೆ ಹೊಸ ಮೊಬೈಲ್ ಫೋನ್ ಸಂಪರ್ಕ ಪಡೆಯವರು ತಮ್ಮ ಆಧಾರ್ ಸಂಖ್ಯೆಯನ್ನು ಒದಗಿಸುವುದು ಕಡ್ಡಾಯವಾಗಿದೆ ಹಾಲಿ ಮೊಬೈಲ್ ಸಂಖ್ಯೆಗಳೊಂದಿಗೂ ಆಧಾರನ್ನು ಜೋಡಿಸಬೇಕಿದೆ ಇನ್ನು ವಿದ್ಯಾರ್ಥಿ ವೇತನಗಳು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನಗಳು ಮತ್ತು ಇತರ ಹಣಕಾಸು ನೆರವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಆಧಾರ್ ಸಂಖ್ಯೆಯನ್ನು ನೀಡುವುದು ಅಗತ್ಯವಾಗಿದೆ ಪಾಸ್ಪೋರ್ಟ್ಗಾಗಿ ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಾಖಲೆಗಳ ಪಟ್ಟಿಯಲ್ಲಿ ಆಧಾರ್ ಸೇರಿದೆ ಆಧಾರ್ ಇಲ್ಲದೆ ನೀವು ಪಾಸ್ಪೋರ್ಟ್ ಪಡೆಯಲು ಸಾಧ್ಯವಿಲ್ಲ ರೈಲು ಟಿಕೆಟ್ಗಳ ಮೇಲೆ ರಿಯಾಯಿತಿ ದುರುಪಯೋಗ ಮತ್ತು ಸೋರಿಕೆಯನ್ನು ತಡೆಗಟ್ಟಲು ರೈಲು ಟಿಕೆಟ್ ದರಗಳಲ್ಲಿ ರಿಯಾಯಿತನ್ನು ಪಡೆದುಕೊಳ್ಳಲು ಆಧಾರ್ ಸಂಖ್ಯೆಯನ್ನು ರೈಲ್ವೆ ಇಲಾಖೆಯೂ ಕೂಡ ಕಡ್ಡಾಯಗೊಳಿಸಿದೆ ಮಧ್ಯಾಹ್ನದ ಊಟ ಸರಕಾರಿ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಉಚಿತ ಮಧ್ಯಾಹ್ನದ ಊಟದ ಸೌಲಭ್ಯ ಪಡೆಯಬೇಕಾದರೆ ಆಧಾರ್ ಸಂಖ್ಯೆ ಕಡ್ಡಾಯವಾಗಿದೆ ಇನ್ನು ಪಡಿತರ ಸಾಮಗ್ರಿ ಸಾರ್ವಜನಿಕ ವಿತರಣೆ ವ್ಯವಸ್ಥೆಗೂ ಆಧಾರ್ಗೂ ತಳುಕು ಹಾಕಲಾಗಿದೆ ಫಲಾನುಭವಿಗಳು ಸಾರ್ವಜನಿಕ ವಿತರಣೆ ವ್ಯವಸ್ಥೆಯ ಮೂಲಕ ಸಬ್ಸಿಡಿ ದರಗಳಲ್ಲಿ ಪಡಿತರ ಸಾಮಗ್ರಿಗಳನ್ನು ಪಡೆಯಲು ತಮ್ಮ ರೇಷನ್ ಕಾರ್ಡ್ಗಳನ್ನು ಆಧಾರ್ನೊಂದಿಗೆ ಜೋಡಣೆಗೊಳಿಸಬೇಕು ಹೆಚ್ಚು ಕಡಿಮೆ ಕೇಂದ್ರ ಸರ್ಕಾರದ ಎಲ್ಲಾ ಸಮಾಜ ಕಲ್ಯಾಣ ಯೋಜನೆಗಳಿಗೆ ಆಧಾರ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ